ಇಬ್ಬರು ಪತಿವ್ರತೆ ಆಗಲು ಹೋರಾಡುತ್ತಿದ್ದಾರೆ. ಯಾವಾಗಲೂ ಹಾಗಾಗಿದ್ದಕ್ಕೆ ಈಗ ಪ್ರತಿಕ್ರಿಯಿಸಿದ್ದು ಸರಿಯಲ್ಲ. ಮೀಚುವ ಪ್ರಕರಣಗಳ ಬಗ್ಗೆ ಗುರುಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ನಟಿ ಸಂಗೀತಾ ಭಟ್ ನೀಡಿರುವ ಹೇಳಿಕೆಗೂ ನನಗೂ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. ಆಕೆಗೆ ಶೂಟಿಂಗ್ ಸಂದರ್ಭದಲ್ಲಿಯೇ ಎಲ್ಲಾ ಹೇಳಿದ್ವಿ, ಬೆನ್ನು ತೋರಿಸುವ ಸೀನ್ ಶೂಟ್ ಮಾಡುವಾಗ ನನ್ನ ಹೆಂಡತಿ ಮಗಳು ಕೂಡ ಇದ್ರು ಅಂತ ಹೇಳಿದ್ದಾರೆ. ಅಂದು ಯಾವುದೇ ರೀತಿಯ ಮುಜುಗರ ಸನ್ನಿವೇಶಗಳು ಆಗಿಲ್ಲ. ಅವಕಾಶ ಬೇಕಿದ್ದಾಗ ಯಾವ ರೀತಿ ಇರುತ್ತಾರೆ, ಬೆಳೆದಾಗ ಹೇಗೆ ನಡೆದುಕೊಳ್ತಾರೆ ಅನ್ನೋದನ್ನ ನಾನು ನೋಡಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಮೀಟೂ ವೇದಿಕೆಯನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ನಾನು ಅತ್ಯಂತ ಗೌರವಿಸುವ ಹೆಣ್ಣು ಸನ್ನಿ ಲಿಯೋನ್, ವೃತ್ತಿಗೆ ಗೌರವ ಸಲ್ಲಿಸಿ ಕೆಲಸ ಏನಿದೆಯೋ ಅದರ ಬಗ್ಗೆ ಗಮನ ಹರಿಸ್ತಾರೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಿರ್ದೇಶಕ ಗುರುಪ್ರಸಾದ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ಹೆಣ್ಣು ಭಾಷೆ ಎಲ್ಲೂ ಕೇಳಿದೆ, ಲಾಜಿಕ್ ಕೇಳಿದೆ, ಇದೊಂದೇ ಮಾತ್ರ ಬೇಕಿಲ್ಲ ನನಗಿದು. ಯಾರು ಈ ಮೀಟೂ ಗಲಾಟೆಯಲ್ಲಿ ಮದುವೆ ಆಗಿ ಆ ಮದುವೆಯನ್ನು ಮುಚ್ಚಿಟ್ಟು ನಂತರ ಈ ಹವಾ ಮಾಡ್ತಿದ್ದಾರೆ? ಇಬ್ರು ಮುಖ್ಯವಾಗಿ ಇಬ್ರು ಕೂಡ ತಮ್ಮ ಮದುವೆಯನ್ನು ಮುಚ್ಚಿಟ್ಟಿದ್ರು. ಇಬ್ರು ಕೂಡ ಮದುವೆ ಆದ ನಂತರ ಎಷ್ಟೋ ದಿನಗಳ ನಂತರ, ಎಷ್ಟೋ ವರ್ಷಗಳ ನಂತರ ಅದನ್ನು ತೆಗಿತಿದ್ದಾರೆ. ಹೌದಾ? ಯಾಕೆ? ತನ್ನ ಗಂಡ, ತನ್ನ ಅತ್ತೆ, ತನ್ನ ಮಾವಿಗೆ ತಾನು ಪ್ರತಿಭೆಯನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಈಗ ಮನೇಲಿರ್ಬೇಕು, ತನ್ನ ಗಂಡನ ಜೊತೆ ಸಂಸಾರ ಮಾಡಬೇಕು. ತನ್ನ ಅತ್ತೆ ಮಾವಿಗೆ ನಾವು ಬೇರೆಯವ್ರ ಥರ ಅಲ್ಲ, ನಾವು ತುಂಬ ಶುದ್ಧ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಅವತ್ತೇ ಲೋಗಿತ್ತು. ಹಾಗಾದ್ರೆ ಸನ್ನಿ ಲಿಯೋನ್ ಪ್ರತಿಭೆ, ಅವಳು ತನ್ನ ಪ್ರೊಫೆಷನ್ ತುಂಬಾ ನಿಯತ್ತಾಗಿದ್ದಾಳೆ, ವ್ಯವಹಾರವಾಗಿ ನೋಡ್ತಿದ್ದಾಳೆ ಅದನ್ನ, ಅಲ್ವೇ? ಕ್ರೋಧ ಬರುತ್ತೆ ಯಾರು ಅಲ್ಲ, ಅದು ಅನುಭವಿಸ್ತು ನಿಂತ, ಖಂಡಿತ ಅನುಭವಿಸ್ತಾರೆ. ಪರ್ಸನಲ್ಲಿ ಡಿಸ್ಟರ್ಬ್ ಆಗುತ್ತೆ. ನೀನು ಅವತ್ತು ಸಿ ವಿನ್ಸ್ಟನ್ ಚರ್ಚಿಲ್ ಒಂದು ಮಾತು ಹೇಳ್ತಾನೆ, ಒಂದು ಹೆಂಡತ್ರ ಹೋಗ್ತಾನು ಪಾರ್ಟಿಗೆ, ಅವನು ಹೋಗಿ ಕೇಳ್ತಾನೆ, ಗೊತ್ತಿರುತ್ತಲ್ಲ ಬಹುಶಃ ಎಲ್ಲರೂ ಗೊತ್ತಿರುತ್ತೆ, ಅವನು ಹೋಗ್ತಾನೆ ಒಂದು ಹುಡುಗಿ ಅಂತ ಯಾರು ಕೇಳ್ತಾರೆ, ಅವಳನ್ನ ರಾತ್ರಿ ಮನೆ ಕಲಿಬಲ್ಲಿ ಯಾರು, ನಾನು ಖಂಡಿತ ಕಲಿಬಲ್ಲೆ, ಮಲ್ಕೋಬಲ್ಲೆ, ಹಾ ಮಲ್ಕೋಬಲ್ಲೆ, ನಾನು ಸೀದಾ ಹೋಗ್ತಾನೆ ಅವಳತ್ರ, ಅವಳು ತುಂಬಾ ರಿಚ್ ಅವಳು, ಅವಳತ್ರ ಸೀದಾ ಹೋಗ್ತಾನೆ, ಹೋಗ್ಬಿಟ್ಟು ನೀನು ಅದಕ್ಕೆ ಮಲಗ್ತೀಯ. ಅವಳು ಒಂದು ಸತಿ ಗಾಬರಿಯಾಗಿ ನೋಡ್ತಾಳೆ, ನೋಡ್ತಿದ್ದಂಗೆ $2,000,000 ಕೊಡ್ತೀನಿ ಸಮಥಿಂಗ್ ಅಲ್ಲಿ, ಬಟ್ ಬಿ ವೆರಿ ಹ್ಯೂಜ್ ಅವಳು. ಅವಳು ಒಂದು ಸ್ವಲ್ಪ ತಲೆ ತಗ್ಗಿಸ್ತಾಳೆ, ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ. ನೀನು ಯೋಚನೆ ಮಾಡೋಕೆ ಶುರು ಮಾಡಿದೆ, ನಾನು ಈ ನೆಗೋಸಿಯೇಷನ್ ಮಾಡ್ಬೇಕಷ್ಟೇ. ಸೊ ನಾವುಗಳು ಸೈಲೆಂಟ್ ಆಗಿರ್ತೀವಿ ಅಂತ ಹೇಳಿ ಬೇರೆ ಬೇರೆ ಕಾರಣಕ್ಕೆ ಸೈಲೆಂಟ್ ಆಗಿರ್ತೀವಿ ಅಷ್ಟೇ ಹೊರತು ನಮ್ಮಲ್ಲಿ ಸತ್ಯಗಳು ಗೊತ್ತಿಲ್ಲ. ಇದಲ್ಲ ಸಿ ಅವತ್ತು ತಗೊಂಡಾಗ ಅಥವಾ ಅವತ್ತು ಕೇಳಿದಾಗ ಹೋಗೋ ಅಂತ ಒಂದು ಪದ ನಾನು ಹೇಳಲ್ಲ, ಅದನ್ನು ಹೇಳಿದ್ರೆ ಬಂದೈತಲ್ಲಿ ಎಲ್ಲವೂ ಆಗಿ ನಿಮ್ಮ ವ್ಯವಹಾರಕ್ಕೆ ಕಿಲಾಡಿತನಗಳಿಗೆಲ್ಲ ಮಾಡಿಕೊಂಡು ನಂತರ ಯಾವತ್ತೋ ಒಂದಿನ ಸುಮ್ಮನೆ ನನ್ನ ಪ್ರಚಾರ ಬೇಡ, ನಾನು ಮನೇಲಿದ್ದೀನಿ, ನಾನು ಸುಖ ಸಂಸಾರಿಯಾಗಿರಬೇಕು, ನಿಮ್ಮ ಲೈಫ್ಗೆ ಹಾಳಾಗೋದು ಹಾಳಾಗೋಗಿ ಅಂತ ಹೇಳಿ ಈ ತರಹದ್ದೆಲ್ಲ ಮಾತ್ರ ಇದೆಲ್ಲ ನೋಡಿದ್ದೀನಿ ಸರ್, ಈ ಥರದ್ದು ಬೇಕಷ್ಟು ನೋಡಿದ್ದೀನಿ. ನಾವು ಬೇರೆ ಮಾತಾಡ ಅಲ್ಲ, ಏನೇ ಕಾರಣ ಆದರೂ ನಂದು ಇದೇ ಲಾಸ್ಟ್, ನಾನು ಇನ್ನೆಲ್ಲೂ ಮಾತಾಡಲ್ಲ, ಯಾವ ಚಾನಲ್ಗೂ ಬರಲ್ಲ, ನೀವು ಎಷ್ಟೇ ಕನಕೋದು ಒಂದಿಷ್ಟೇ ಉತ್ತರ. ಸಿಂಪಲ್, ವೇದಿಕೆಯನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಹುನ್ನಾರ ನಡೀತಾ ಇದೆ, ಅದಕ್ಕೆ ನನ್ನ ಧಿಕ್ಕಾರಗಳಿದೆ. ನಾನು ಹೇಳೋದು ಇಷ್ಟೇ, ಒಂದು ಹೆಣ್ಣುಮಗು, ಅವನು ಯಾವುದೇ ಗಂಡಸು ಒಂದು ಹೆಣ್ಣುಮಗು ಜೊತೆ ಮಾತಾಡಬೇಕಾದ್ರೆ ಅದು ಸಿನಿಮಾ ಇರಲಿ ಹೊರಗಡೆ ಇರಲಿ ಫ್ಲರ್ಟಿಂಗಿಂದ ಶುರುವಾಗುತ್ತೆ, ಸ್ನೇಹದಿಂದ ಶುರುವಾಗುತ್ತೆ. ಉದ್ದೇಶ ಗಂಡಿಗೆ ಕ್ಲಿಯರ್ ಇರುತ್ತೆ, ಹುಡುಗಿಗೆ ಆಟ ಆಡಿಸುವಂಥ ಒಂದು ಸ್ಥಿತಿ ಇರುತ್ತೆ, ಎಲ್ಲ ಬಳಸ್ಕೊಳ್ಳುವಂಥ ಮನಸ್ಥಿತಿ ಇರುತ್ತೆ. ಸಿಂಪಲ್. ಇವತ್ತು ನಾನು ಆ ಅವನನ್ನು ಆಟ ಆಡಿಸ್ಕೊಂಡು ಫ್ಲರ್ಟ್ ಮಾಡಿಕೊಂಡು ಆ ಫ್ಲರ್ಟಿಗೆ ಇದು ಮಾಡಿ ನನ್ನ ವ್ಯವಹಾರ ನನ್ನ ಪೇಮೆಂಟ್ ತೊಗೊಂಡು ನಾನು ನಿಮಗೆ ಹೊರಗಡೆ ಹೋಗಿ ನಾಳೆ ಅವನನ್ನು ಸರಿ ಇಲ್ಲ ಅನ್ನಬಹುದು ಅನ್ನೋ ಒಂದು ಒಳಗಡೆ ತಂತ್ರಗಾರಿಕೆ ಇದೆಯಲ್ಲ, ಅದು ತಪ್ಪು ಅಂತ ನಾನು ಹೇಳೋದು. ಅವಳು ನಾನು ಕರೆದೆ ಅಂತ ಇಟ್ಕೊಳ್ಳಿ, ನೀವು ಕರೆದೇ ಅಂತ ಇನ್ನೊಬ್ಬರು ಕರೆದ್ರು ಅಂತ ಇಟ್ಕೊಳ್ಳಿ, ಕರಿತಿದ್ದ ಹಾಗೆ ನೀವು ತಪ್ಪು ಮಾಡ್ತೀವಿ, ಬಿ ಎ ಪ್ರೊಫೆಷನಲ್ ಅಂತ ಒಂದು ಮೆಸೇಜ್ ಮುಗಿದಾಯ್ತು, ನಾಳೆ ಬರ್ತೀನಿ, ನಾನು ಕೆಲಸ ಮಾಡ್ತೀನಿ ಹೋಗ್ತೀನಿ ಇಷ್ಟು ಹೇಳಬೇಕು ಫಸ್ಟು, ನನಗೆ ಮತ್ತೆ ಅವಕಾಶ ಕೊಡಿ ಅಂತ ಕೇಳೋದು, ನಾನು ಸ್ನೇಹಿತರಾಗಿರ್ತೀವಿ ಅನ್ನೋದು, ಆ ತಮಾಷೆಯಲ್ಲಿ ಏನೋ ಮಾತಾಡಿದ್ದನ್ನು ಅದಕ್ಕೆ ಇನ್ನೇನೋ ರನ್ ಕಟ್ಟಿ ನಾಳೆ ನಾನು ಪ್ರತಿವೃತ್ತಿ ಅಂತ ಪ್ರೂವ್ ಮಾಡಿಕೊಳ್ಳೋದು, ಹೋರಾಟ ಮಾಡೋದಿದೆಯಲ್ಲ, ಇದು ತಪ್ಪು. ಇದನ್ನು ಮೀಟೂ ಅಭಿಯಾನ ಶುರು ಮಾಡಿದವರೆ ವಿರೋಧಿಸ್ತಿದ್ದಾರೆ, ಅದರಿಂದ ಹೊರಗಡೆ ಬರ್ತಿದ್ದಾರೆ. ಯಾಕೆಂದರೆ ಇವರುಗಳೆಲ್ಲ ಪ್ರಚಾರಕ್ಕೆ ಮಾಡ್ತಿದ್ದಾರೆ, ಬೇರೆ ಬೇರೆ ಕಾರಣಗಳಿಗೆ ಮಾಡ್ತಿದ್ದಾರೆ, ಅವ್ರಿಗೊಂದು ಸೀಕ್ರೆಟ್ ಅಜೆಂಡಾ ಇದೆ ಇದ್ರ ಹಿಂದೆ ಅಂತ ಹೇಳಿ. ಸೊ ಹಾಗಾಗಿ ಆ ಅಭಿಯಾನ ಖಂಡಿತವಾಗಿ ಎಲ್ಲಿ ಶುರು ಆಗಬೇಕು ಅಂತಂದರೆ ವೇದಿಕೆಗಳ ಮುಖಾಂತರ, ಚಾನೆಲ್ ಮುಖಾಂತರ ಅಲ್ಲ. ಹೆಣ್ಣಿಗೆ ಒಬ್ಬ ಒಂದು ಗಂಡು ಅವಳು ಇಷ್ಟವಿಲ್ಲದೇ ಇದ್ದರೂ ಕೂಡ, ಯಾಕೆಂದರೆ ಸುಪ್ರೀಂ ಕೋರ್ಟ್ ಪ್ರಕಾರ ಅನೈತಿಕ ಸಂಬಂಧ ಕೂಡ ಊರ್ಜಿತ, ಇವತ್ತು ಊರ್ಜಿತ ಆಗಿದೆ.
ಸಲಿಂಗ ಕಾಮ ಊರ್ಜಿತ ಆಗಿದೆ. ಎನಿಬಡಿ ಅವರಿಬ್ಬರಿಗೂ ಆಸೆ ಇದ್ರೆ, ಅವರು ಮೇಜರ್ ಆಗಿದ್ರೆ, ಇಟ್ಸ್ ಅಲೋಡ್. ಓಕೆ, ಆ ಮಧ್ಯದಲ್ಲಿ ನಡೆದಿರಬಹುದಂತ ಮಾತುಕತೆಗಳಲ್ಲಿ ಏನಾದ್ರು ಆ ವ್ಯವಹಾರ ಕುದುರೆ ಇರಬಹುದು, ಕುದುರೆ ಇರದೇ ಇರಬಹುದು. ಕುದುರೆ ಇದ್ರೂ ನಮ್ಗೆ ಗೊತ್ತಾಗಲ್ಲ, ಕುದುರೆ ಇಲ್ಲದೇ ನಮ್ಗೆ ಗೊತ್ತಾಗಲ್ಲ. ನೀವು ಹೇಳಿದ್ರೆ ನಂಬಬೇಕಾಗತ್ತೆ. ಸೊ ಎರಡು ಮುಖಗಳಿರುತ್ತೆ, ಅದು ಮುಂದೆ ಯಾವತ್ತೋ 3 ವರ್ಷ 4 ವರ್ಷ. ನಾನು ಇನ್ನೊಂದು ಹೇಳ್ತೀನಿ, ಯಾರು ಮದುವೆಯಾಗದೆ, ಸೈಲೆನ್ಸ್, ಮದುವೆಯಾಗದೆ ಮುಂದೊಂದು ದಿನ ಮದುವೆ ಆಗೋಣ ಅಂತ ಇರುವಂತಹ ಕೆಲವು ಕಲಾವಿದೆಯರು, ಇವತ್ತು ಕಲಾವಿದೆಯರು ಮೀ ಟೂನ ವಿರೋಧಿಸ್ತಿದ್ದಾರೆ. ಯಾಕೆ, ಅವ್ರಿಗೆ ಇನ್ನೂ ಟೈಮ್ ಇದೆ ಅಂತನಾ? ಮದುವೆ ಆದ್ಮೇಲೆ ಎತ್ತಣ ಗಲಾಟೆ ಅಂತನಾ? ತಾರ್ಕಿಕವಾಗಿ ಕೂತ್ಕೊಂಡ್ರೆ ಇಷ್ಟು ವಿಚಾರ ಇದೆ. ಈಗ ಮಾತಾಡ್ತಿರೋದ್ರ ಬಗ್ಗೆ ನನಗೆ, ನಾನು ನೋಡೋಕ್ಕೆ ಹೋಗಲ್ಲ. ಅವರ ವಾದಗಳು ತುಂಬ ಏನಂತಿರೋದು ತುಂಬ ಈ ಲೆವೆಲಲ್ಲಿದೆ. ಅದು ಆಳಕ್ಕೆ ಹೋದರೆ ಯಾರು ವಿಕ್ಟಿಮು, ಯಾರು ಕಲ್ಪಿಟ್ಟು ಎಲ್ಲ ಕಂಡುಹಿಡಿಬೋದು. ಅಲ್ಲ, ಏನೇ ಕಾರಣ ಆದರೂ ನಂದು ಇದೇ ಲಾಸ್ಟ್. ನಾನು ಇನ್ನೆಲ್ಲೂ ಮಾತಾಡಲ್ಲ, ಯಾವ ಚಾನಲ್ಗೂ ಬರಲ್ಲ. ನೀವು ಎಷ್ಟೇ ಕನಕೋದು ಒಂದಿಷ್ಟೇ ಉತ್ತರ. ಸಿಂಪಲ್, ವೇದಿಕೆಯನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಹುನ್ನಾರ